ಇಲ್ಲದಿದ್ರೆ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಅವಸರದ ಕೆಲಸ ಗಡಿಬಿಡಿಯಲ್ಲಿ ಹೋಗ್ತಾ ಇರ್ತೀರಿ. ಆದ್ರೆ ಹೋಗುವಾಗ ರಸ್ತೆ ಮೇಲೆ ನಿಮ್ಗೆ ಏನಾದ್ರೂ 500 ರೂಪಾಯಿ ನೋಟು ಅಥವಾ 2000 ರೂಪಾಯಿ ನೋಟು, ಹೋಗ್ಲಿ ಕನಿಷ್ಠ 100 ರೂಪಾಯಿ ನೋಟ್ ಸಿಕ್ಕರೆ ಏನ್ ಮಾಡ್ಬಿಡ್ತೀರಿ? ತಕ್ಷಣವೇ ತಗೊಂಡ್ಬಿಡ್ತೀರಲ್ಲ. ಆ ಒಂದು ಕ್ಷಣ ಮುಖ ಅರಳಿ ಬಿಡುತ್ತೆ, ಸಂತೋಷ ಇಮ್ಮಡಿ ಆಗುತ್ತೆ, ಹೋಗುವ ಕೆಲಸ ಒಂದು ಕ್ಷಣಕ್ಕೆ ಮರೆತು ಬಿಡುತ್ತೆ ಅಲ್ವೇ? ಅಷ್ಟು ಅವಸರದ ಕೆಲಸದಲ್ಲಿ ಹೋಗ್ತಾ ಇರುವಾಗ ಕೂಡ ಹೀಗೆ ಹಣ ಸಿಕ್ಕಾಗ ನಮ್ಮಲ್ಲಿ ಏನೂ ತಿಳಿಯದ ಆನಂದ ಖುಷಿ ಉಂಟಾಗುತ್ತದೆ. ಆದ್ರೆ ದಾರಿಯಲ್ಲಿ ಹಣ ಸಿಕ್ಕರೆ ಜೇಬಿಗೆ ಹಾಕೋ ಮುನ್ನ ಇದನ್ನ ತಪ್ಪದೆ ತಿಳಿಬೇಕು ಸ್ನೇಹಿತರೆ. ಅನೇಕರಿಗೆ ದಾರಿಯಲ್ಲಿ ಹೋಗುವಾಗ ಹಣ ಸಿಗುತ್ತದೆ, ಆಗ ಖುಷಿ ಹಾಗೆ ಆಗುತ್ತದೆ. ಖುಷಿಯಿಂದ ಹಣ ತೆಗೆದುಕೊಂಡು ತಕ್ಷಣ ನಾವು ಆ ಕಡೆ ಈ ಕಡೆ ನೋಡಿ ಜೇಬಿ ಸೇರಿಸ್ಬಿಡ್ತೀವಿ ಅಲ್ವೇ? ಆದ್ರೆ ಇದು ಶುಭ ಸೂಚನೆಯೇ? ಹೀಗೆ ಹಣ ಸಿಕ್ಕರೆ ಅದರ ಅರ್ಥ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಈಗ ಉತ್ತರ ನೋಡೋಣ. ಶಾಸ್ತ್ರದ ಪ್ರಕಾರ ಈ ರೀತಿ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನ ಶುಭ ಎಂದು ಹೇಳಲಾಗುತ್ತದೆ, ನಿಜ. ಆದರೆ ನಿಜ ಅರ್ಥದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅಥವಾ ಒಳ್ಳೆಯ ಸಂಘಟನೆ ಶೀಘ್ರದಲ್ಲಿ ಸಂಭವಿಸಲಿದೆ ಎಂದು ಇದರ ಅರ್ಥವಂತೆ. ಇನ್ನು ಹೊಸ ಕೆಲಸಕ್ಕೆ ಹೊರಟ ಸಮಯದಲ್ಲಿ ದಾರಿಯಲ್ಲಿ ನಿಮ್ಗೇನಾದ್ರೂ ನಾಣ್ಯಗಳು ಅಥವಾ ಹಣ ಸಿಕ್ಕರೆ ಅದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ಇದರ ಅರ್ಥ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಎನ್ನುವುದರ ಸೂಚನೆ ಅದು ನೀಡುತ್ತದಂತೆ. ಹೀಗೆ ದಾರಿಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಜೀವನದಲ್ಲಿ ಯಶಸ್ಸು ಪ್ರಗತಿ ಉಂಟಾಗುತ್ತದೆ ಅಂತ ಕೂಡ ಹೇಳ್ತಾರೆ. ಹೊಸ ಸಾಧನೆಯತ್ತ ಸಾಗುವುದು ಇದರ ಸೂಚನೆ. ಇನ್ನು ಫೆಂಗ್ ಶೂಯಿ ಚೀನಾ ಶಾಸ್ತ್ರದ ಪ್ರಕಾರ ಹಣವನ್ನ ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಅದೃಷ್ಟಕ್ಕೆ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ದಾರಿಯಲ್ಲಿ ಹಣ ಸಿಕ್ಕರೆ ಅವರಿಗೆ ಹಣ ಅಷ್ಟೇ ಅಲ್ಲ ಅದೃಷ್ಟ ಕೂಡ ಸಿಗುತ್ತದೆ ಎಂದು ಅರ್ಥವಂತೆ. ಇನ್ನು ವ್ಯಕ್ತಿಯೊಬ್ಬ ದಾರಿಯಲ್ಲಿ 1 ರೂಪಾಯಿ ಸಿಕ್ಕರೆ ನಂತರ ಹೆಚ್ಚೆಚ್ಚು ಹಣ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಅಂತ ಧರ್ಮ ಗ್ರಂಥಗಳ ಪ್ರಕಾರ ಹೇಳಲಾಗುತ್ತದೆ. ಹಣದ ಮೌಲ್ಯಕ್ಕೆ ಅನುಗುಣವಾಗಿ ಅವುಗಳ ಪರಿಣಾಮ ಕೂಡ ಬದಲಾಗುತ್ತೆ. ರಸ್ತೆಯಲ್ಲಿ ಸಿಕ್ಕ ನಾಣ್ಯವನ್ನ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ. ಅದನ್ನ ಮನೆಯಲ್ಲಿ ಒಂದು ಗಾಜಿನ ಬಾಟ್ಲಿಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಹಾಕಿ ಇಡಬೇಕು. ಹೌದು, ರಸ್ತೆಯಲ್ಲಿ ಸಿಕ್ಕ ಹಣವನ್ನ ಏನು ಮಾಡಬೇಕು ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತದೆ. ಹಣ ಸಿಕ್ಕ ಸಮಯ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಅದನ್ನ ಉಪಯೋಗಿಸಬೇಕು. ಕಚೇರಿಗೆ ಹೋಗುವಾಗ ಹಣ ಸಿಕ್ಕರೆ ಅದನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಜಾಗದಲ್ಲಿ ಇಟ್ಕೊಳ್ಬೇಕು. ಹೀಗೆ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಖಂಡಿತ. ಹಾಗೆಯೇ ಈ ರೀತಿ ಸಿಕ್ಕ ಹಣವನ್ನ ಮನೆ ಕಪಾಟಿನಲ್ಲಿ ಇಟ್ಕೊಳ್ಬಾರ್ದು. ದೈವದ ಜೊತೆ ಇಟ್ಟರೆ ಒಳಿತು, ನಿಮ್ಮ ಪರ್ಸ್ನಲ್ಲಿ ಕೂಡ ಇಟ್ಕೊಳ್ಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಸಿಕ್ಕ ಹಣವನ್ನ ಖರ್ಚು ಮಾತ್ರ ಮಾಡಬೇಡಿ. ಇನ್ನು ಯಾರಿಗಾದ್ರೂ ದಾನವಾಗಿ ಕೊಡಬಹುದು ಸ್ನೇಹಿತರೆ, ಆದ್ರೆ ಅದು ಒಳ್ಳೆ ಕೆಲಸಕ್ಕೆ ಮತ್ತು ಮತ್ತೊಬ್ಬರ ಹಸಿವು ನೀಗಿಸಲು ಆಗಿರ್ಬೇಕು. ಇನ್ನು ನಾವು ತಿಳಿಸಿರುವ ಹಾಗೆ ದಾರಿಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಬಳಸಬೇಕು, ಇಲ್ಲವಾದ್ರೆ ಖಂಡಿತವಾಗಿ ನಿಮ್ಗೆ ಅದು ಅಶುಭ ಸಂಭವಿಸುವ ಸಾಧ್ಯತೆಗಳು ಇರುತ್ತವೆ. ಇನ್ನು ದುಡ್ಡೇ ದೊಡ್ಡಪ್ಪ ಎನ್ನುವ ಈ ಕಾಲದಲ್ಲಿ ಇದರ ಮಹತ್ವ ಅರಿತು ಬಾಳುವುದೇ ನಮ್ಮ ಜವಾಬ್ದಾರಿ. ಇನ್ನು ಒಂದು ಕಿವಿ ಮಾತು ಸ್ನೇಹಿತರೆ, ಹಣ ಸಿಕ್ಕಾಗ ಸಂತೋಷ ಪಡೋದು ಸಂತೋಷ ಉಂಟಾಗೋದು ಸಹಜ. ಆದರೆ ಅದನ್ನು ಕಳೆದುಕೊಂಡ ವ್ಯಕ್ತಿ ಮಾತ್ರ ಬಹಳ ದುಃಖಿತನಾಗಿರುತ್ತೆ. ಅದು ಯಾವ ಕಾರಣಕ್ಕೋಸ್ಕರ ಅದು ಉಪಯೋಗವಾಗುತ್ತಿತ್ತು ಆ ಹಣ ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ಸಿಕ್ಕ ಹಣ ಸರಿಯಾದ ವ್ಯಕ್ತಿಗೆ ಮತ್ತೆ ವಾಪಸ್ ತಲುಪಿಸಲು ಪ್ರಯತ್ನ ಮಾಡಬೇಕು. ಅದು ಆಗದೇ ಇದ್ದಾಗ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನ ಮಾಡಿದ್ರೆ ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.